ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕುಂಬ್ಳಾ ನಾಗ್, ವಾರ್ತೆಗಳ ವಿವರ. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ವನ ಮಹೋತ್ಸವ ಹಾಗೂ ಮಡಿಲು ತುಂಬುವ ಕಾರ್ಯಕ್ರಮ ನಡೆಯಿತು. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ಮಡಿಲು ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಹೆಣ್ಣು ಮಕ್ಕಳಿಗೆ ಸೀಮಂತ ಮಾಡುವ ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗುತ್ತಿರುವ ಸಂದರ್ಭದಲ್ಲಿ ಅದನ್ನು ಹೊಸ ಪೀಳಿಗೆಗೆ ಈ ಆಚರಣೆ ತಿಳಿಸಲು ಮಡಿಲು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಅವರ ಪತ್ನಿ ನಿರ್ಮಲಾ ಜಯಚಂದ್ರ ಗರ್ಭಿಣಿಯವರಿಗೆ ಮಡಿಲು ತುಂಬಿ ಶುಭ ಕೋರಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಟಿಬಿ ಜಯಚಂದ್ರ, ಮಡಿಲು ಹಾಗೂ ವನ ಮಹೋತ್ಸವಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ತಾಯಿ ಹೆತ್ತ ಮಗುವಿಗೆ ಉತ್ತಮ ವಾತಾವರಣ ಕಲ್ಪಿಸಲು ಉತ್ತಮ ಮರಗಿಡ ಇರುವ ವಾತಾವರಣ ಬೇಕು ಎಂದರು. ಗರ್ಭಿಣಿಯರ ಮನಸ್ಸಿನಲ್ಲಿ ಇರುವ ಭಾವನೆಯಂತೆ ಮಕ್ಕಳು ಹುಟ್ಟುತ್ತವೆ ಎನ್ನಲಾಗುತ್ತದೆ. ಹೀಗಾಗಿ ಗರ್ಭಿಣಿ ಆರೋಗ್ಯವಾಗಿ ಸಂತಸವಾಗಿ ಇರುವಂತೆ ಅವರ ಕುಟುಂಬದವರು ನೋಡಿಕೊಳ್ಳಬೇಕು ಎಂದು ಜಯಚಂದ್ರ ಹೇಳಿದರು. ಇವತ್ತು ಅನೇಕ ಅನುಮಾನಗಳನ್ನ ಎಲ್ಲ ಬಗೆಹರಿಸತಕ್ಕಂಥದ್ದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲ ಉದ್ದೇಶ ಅಂದ್ರೆ, ನೀವು ಇಲ್ಲಿ ಬಂದಿರತಕ್ಕಂಥ 600 ಜನ ಹೆಣ್ಮಕ್ಳು ಕೂಡ ಇವತ್ತು ನಾವು ಒಂದು ನಾವಂದ್ರೆ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ಕೂಡ ತಂದೆ ತಾಯಿ ರೂಪದಲ್ಲಿ ಬಂದು ಶ್ರೀಮಂತ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಡ್ತಾ ಇದೀವಿ. ಬಹುಶಃ ನಿಮ್ಮಲ್ಲಿ ಒಳ್ಳೆ ಮಕ್ಕಳು, ಒಳ್ಳೆ ಮಕ್ಕಳನ್ನ ಹೆತ್ತು ಅವ್ರ ಸಮಾಜಕ್ಕೆ ಆಸ್ತಿಯಾಗಲಿ ಮತ್ತು ಅವ್ರ ಒಳ್ಳೆ ಪರಿಸರವನ್ನ ಕಲ್ಪಿಸುವಂತ ಮಕ್ಕಳಾಗ್ಲಿ ಅಂತೇಳಿ ನಾನು ಹಾರೈಸಿ, ನಾನು ಈಗ ಊಟ ಇದೆ, ಊಟ ಬಹಳ ಮುಖ್ಯ, ನೀವು ಎಚ್ಚೆತ್ತುಕಿರೋದು ಕಷ್ಟ ಆಗ್ತದೆ, ಊಟ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕು ಅಂತಕ್ಕಂಥ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ, ಬಹುಶಃ ನಾನು ಇವತ್ತು ಒಂದು ಅಂತ ಹೇಳಿದ್ರೆ ನನಗೆ ನಿರ್ಬಂಧ ಮಾಡಿ ಏನೋ ಮಾಡಿ ನನ್ನ ಹೆಂಡತಿ ಕೈಗೆ ಮಾತಾಡಿಸ್ಬಿಟ್ಟು, ನನಗೆ ಗೊತ್ತಿರಲಿಲ್ಲ ಹೆಂಡತಿ ಮಾತಾಡ್ತಾನೆ. ಸಂಸದ ಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀದೇವಿ, ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಾನಕಮ್ಮ, ಉಪಾಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಎಪಿಎಂಸಿ ಅಧ್ಯಕ್ಷ ಸತ್ಯನಾರಾಯಣ್, ಮುಖಂಡರಾದ ಎಸ್ಎಸ್ ಕೃಷ್ಣಯ್ಯ, ಎಸ್ಆರ್ ಶಶಿಧರ್ ಗೌಡ, ಜಿಎಸ್ ರವಿ ಮೊದಲಾದವರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ವಿವಿಧ ಬಡಾವಣೆಗಳ ಸುಮಾರು 150 ಮಹಿಳೆಯರು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ಉಚಿತ ಅನಿಲ ಸಂಪರ್ಕ ಪಡೆದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಈ ಸವಲತ್ತು ವಿತರಿಸಿದರು. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ತುಮಕೂರಿನ ವಿವಿಧ ಬಡಾವಣೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಅಡಿಗೆ ಅನಿಲ ಸಿಲಿಂಡರ್, ಗ್ಯಾಸ್ ಸ್ಟೌವ್ ವಿತರಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಪಿ ಜ್ಯೋತಿ ಗಣೇಶ್, ಬಿಪಿಎಲ್ ಕಾರ್ಡ್ ಹೊಂದಿರುವ ಈವರೆಗೂ ಅಡಿಗೆ ಅನಿಲ ಸಂಪರ್ಕ ಪಡೆಯದ ಸುಮಾರು 150 ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡುವ ಮೂಲಕ ಸೌಲಭ್ಯ ವಿತರಿಸಿದರು. ಬಡ ಕುಟುಂಬಗಳ ಮಹಿಳೆಯರು ಉರುವಲು ಬಳಸಿ ಅಡಿಗೆ ಮಾಡುವುದನ್ನ ತಪ್ಪಿಸಲು, ಕುಟುಂಬಗಳನ್ನ ಹೊಗೆರಹಿತ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರಿಗೆ ಉಚಿತವಾಗಿ ಅಡಿಗೆ ಅನಿಲ ನೀಡುವ ಉಜ್ವಲ ಯೋಜನೆ ಜಾರಿಗೆ ತಂದಿದ್ದು ಅರ್ಹರನ್ನ ಪ್ರಯೋಜನ ಪಡೆಯುವಂತೆ ಕೋರಿದರು. ಪ್ರಧಾನಿ ಮೋದಿ ಅವರ ಕರೆ ಮೇರೆಗೆ ಉಳ್ಳವರು ಅಡಿಗೆ ಅನಿಲದ ಸಬ್ಸಿಡಿ ಬಿಟ್ಟುಕೊಂಡಿದ್ದು ಇದರಿಂದ ತಿಂಗಳಿಗೆ 500 ಕೋಟಿ ರೂಪಾಯಿ ಉಳಿತಾಯ ಆಗುತ್ತಿದೆ. ಈ ಹಣವನ್ನ ಬಡವರಿಗೆ ನೀಡಲು ಉಜ್ವಲ ಯೋಜನೆ ಜಾರಿಗೆ ತಂದು ಬಡ ಮಹಿಳೆಯರಿಗೆ ಉಚಿತವಾಗಿ ಅಡಿಗೆ ಅನಿಲ ನೀಡಲಾಗುತ್ತಿದೆ. ತುಮಕೂರು ನಗರದಲ್ಲಿ ಸುಮಾರು 6,000 ಮಹಿಳೆಯರಿಗೆ ಅಡಿಗೆ ಅನಿಲ ಪಡೆಯಬಹುದಾಗಿದೆ ಎಂದರು. ಜಿಲ್ಲೆಯಲ್ಲಿ 1.99 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ಅಡಿಗೆ ಅನಿಲ ಸಂಪರ್ಕ ಪಡೆಯುತ್ತಿದ್ದಾರೆ. ದೇಶದ ಸುಮಾರು 2.5 ಕೋಟಿ ಜನ ಇದರ ಪ್ರಯೋಜನ ಹೊಂದಿದ್ದಾರೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಬಿಜೆಪಿ ಕಾರ್ಯಕರ್ತರು ಅಂತಹ ಫಲಾನುಭವಿ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಉಜ್ವಲ ಯೋಜನೆ ಸವಲತ್ತು ದೊರಕಿಸಲು ನೆರವಾಗಬೇಕು ಎಂದರು. ಏನು ನರೇಂದ್ರ ಮೋದಿ ಅವರ ಒಂದು ಬಡವರ ಬಗ್ಗೆ ಇರುವಂತಹ ಕಾಳಜಿಯಿಂದ ಅವರು ದೇಶದಲ್ಲಿ ಇರುವಂತಹ ಸಾಹುಕಾರಗಳಿಗೆ ಶಕ್ತಿಯಂತರಿಗೆ ತಮಗೆ ಬರ್ತಿದ್ದಂತಹ ಸಬ್ಸಿಡಿನ ಗಿವ್ ಇಟ್ ಅಪ್ ಮಾಡಬೇಕು ಅಂತ ಏನು 2 ವರ್ಷದಿಂದ ಕರೆ ಕೊಟ್ಟರು. ಅದರ ಪೂರಕವಾಗಿ ಸುಮಾರು 2-2.5 ಕೋಟಿ ಜನ ಸಬ್ಸಿಡಿಯನ್ನ ಗಿವ್ ಇಟ್ ಅಪ್ ಮಾಡಿದ್ರು. ಸುಮಾರು ತಿಂಗಳಿಗೆ 500 ಕೋಟಿಯಷ್ಟು ದುಡ್ಡು ಇದರಿಂದ ಸರ್ಕಾರಕ್ಕೆ ಉಳಿತಾಯ ಆಯಿತು. ಆ 500 ಕೋಟಿನ ಸರ್ಕಾರ ಬೇರೆ ಎಲ್ಲೋ ಡೈವರ್ಟ್ ಮಾಡಲಿಲ್ಲ, ಅದನ್ನ ಬಡ ಜನರಿಗೆ ತಲುಪಬೇಕು ಅಂತ ಏನು ತಾಯಂದಿರು ಹಲವಾರು ವರ್ಷಗಳಿಂದ ಹೊಗೆ ಕುಡ್ಕೊಂಡು ಸೌದೆಯಲ್ಲೇ ಅಡಿಗೆ ಮಾಡ್ತಿದ್ದಂತ ಪರಿಸ್ಥಿತಿ, ಕಣ್ಣಲ್ಲಿ ನೀರು ಬರೋದು ಅವರಿಗೆ ಅಡಿಗೆ ಮಾಡೋದಕ್ಕೆ ಸಾಕಷ್ಟು ಹೊಗೆಯಿಂದ ಒಂದು ಶ್ವಾಸಕೋಶದ ಒಂದು ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ಗಳು ಇವೆಲ್ಲ ಬರ್ತಿತ್ತು.
ತಾವು ಕೂಡ ಒಂದು ಬಡ ಕುಟುಂಬದಿಂದ ಬಂದಂತ ನರೇಂದ್ರ ಮೋದಿ ಅವರು ಬಡ ಜನರ ಬಗ್ಗೆ ಇರುವಂತಹ ಕಾಳಜಿಯಿಂದ ಇಂತಹ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಜನಪರ ಬಡವರ ಒಂದು ಯೋಜನೆ ಆದಂತಹ ಉಜ್ವಲ ಯೋಜನೆಯಡಿ ಇವತ್ತು ಸುಮಾರು ಒಂದು 150 ಫಲಾನುಭವಿಗಳಿಗೆ ಇವತ್ತು ಸಾಂಕೇತಿಕವಾಗಿ ಈ ಒಂದು ಸಿಲಿಂಡರ್ಗಳನ್ನ ಸ್ಟವ್ ಅನ್ನ ಉಚಿತವಾಗಿ ಕೊಡ್ತಿದ್ದಾರೆ. ಇನ್ನು 2-3 ದಿವಸದಲ್ಲಿ ಅವರ ಮನೆಗಳಿಗೆ ಹೋಗಿ ನಮ್ಮ ಗ್ಯಾಸ್ ಏಜೆನ್ಸಿ ಆದಂತಹ ಉದಯಶಂಕರ್ ಗ್ಯಾಸ್ ಏಜೆನ್ಸಿ ಅವರಾದಂತಹ ಶಾಂತರಾಜ್ ಅವರು ಮತ್ತು ಇಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಸಾಕಷ್ಟು ನಮ್ಮ ಬಾಬಣ್ಣ ಇರ್ಬೋದು, ಅಬೂರ್ ಇರ್ಬೋದು, ನಟರಾಜ್ ಅವರು ಇರ್ಬೋದು, ಎಲ್ಲ ಬಂದಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಮುಕ್ತವಾಗಿ ಇದನ್ನ ಯಾವುದೇ ಅಡೆತಡೆ ಇಲ್ಲದಂತೆ ಬಿಪಿಎಲ್ ಕಾರ್ಡ್ ಇರುವಂತವ್ರಿಗೆ ಅದರಲ್ಲಿರುವಂತಹ ಮಹಿಳೆ ಹೆಸರಿರುವಂತಹ ಆಧಾರ್ ಕಾರ್ಡ್ಗಳಿಗೆ ಅವರ ಒಂದು ಬ್ಯಾಸ್ ಪಾಸ್ಬುಕ್ನ ತಗೊಂಡು 2 ಫೋಟೋ ತಗೊಂಡು ಇದನ್ನ ಉಚಿತವಾಗಿ ಕೊಡ್ತಿದ್ದಾರೆ. ತುಮಕೂರು ನಗರದಲ್ಲಿ ಸುಮಾರು 5,000-6,000 ಕುಟುಂಬಗಳಿಗೆ ಈ ಉಜ್ವಲ ಯೋಜನೆ ಬೆನಿಫಿಟ್ ಆಗುತ್ತೆ. ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಎಸ್ಡಿಡಿ ನಾಗರಾಜು, ರವಿಶಯ್ಯ, ಮಂಡಲ್ ಕುಮಾರ್, ನವೀನ್ ಮೊದಲಾದವರು ಭಾಗವಹಿಸಿದರು. ಈ ವೇಳೆ ಶೆಟ್ಟಿಹಳ್ಳಿ, ಚನ್ನಪ್ಪನಪಾಳ್ಯ, ಎಚ್ಎಂಎಸ್ ಕಾಲೋನಿ ಮಹಿಳೆಯರು ಈ ಸೌಲಭ್ಯ ಪಡೆದರು. ತಿಪಟೂರು ತಾಲೂಕು ಬಿದಿರೆಗುಡಿಯ ದೇವಸ್ಥಾನ ಕಳವಿಗೆ ಬಂದಿದ್ದರು ಎನ್ನಲಾದ ಇಬ್ಬರನ್ನ ಗ್ರಾಮಸ್ಥರು ಹಿಡಿದು ಕಂಬಕ್ಕೆ ಕಟ್ಟಿ ಪೊಲೀಸರಿಗೆ ಒಪ್ಪಿಸಿದರು. ತಿಪಟೂರು ತಾಲೂಕು ಹೊನಹಳ್ಳಿ ಹೋಬಳಿಯ ಪ್ರಸಿದ್ಧ ಯಾತ್ರಾಸ್ಥಳವಾದ ಬಿದಿರೆಗುಡಿಯ ಬಿದರಮ್ಮ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಬಂದಿದ್ದ ಇಬ್ಬರು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಮೂಲದ ನಿಖಿಲ್ ಹಾಗೂ ಲಯನ್ ಎಂಬುವವರು ಸಿಕ್ಕಿಬಿದ್ದಿದ್ದು ನರಸಿಂಹಮೂರ್ತಿ ಎಂಬಾತ ತಪ್ಪಿಸಿಕೊಂಡಿದ್ದಾನೆ. ರಾತ್ರಿ 2:30 ಸುಮಾರಿನಲ್ಲಿ ಈ ಮೂವರು ದೇವಸ್ಥಾನದ ಒಳಗೆ ನುಗ್ಗಿ ಕಳುವಿಗೆ ಸಂಚು ಮಾಡಿದ್ರು. ಗಲಾಟೆ ಕೇಳಿ ಗ್ರಾಮಸ್ಥರು ಇಬ್ಬರನ್ನ ಹಿಡಿದು ಕಂಬಕ್ಕೆ ಕಟ್ಟಿಹಾಕಿದ್ರು. ತಿಪಟೂರಿನವನು ಎನ್ನಲಾದ ನರಸಿಂಹಮೂರ್ತಿ ಪರಾರಿಯಾಗಿದ್ದಾನೆ. ನಂತರ ಹೊನಹಳ್ಳಿ ಠಾಣೆ ಪೊಲೀಸರು ಬಂದು ಆರೋಪಿಗಳನ್ನ ವಶಕ್ಕೆ ಪಡೆದರು. ಬಂದವರ ಬ್ಯಾಗ್ನಲ್ಲಿ ಆಕ್ಸರ್ ಬ್ಲೇಡ್, ಚಾಕು, ಸ್ಕ್ರೂ ಡ್ರೈವರ್ ಮತ್ತಿತರ ವಸ್ತುಗಳಿತ್ತು. ದೇವಸ್ಥಾನ ದೋಚನೆ ಬಂದಿದ್ದವರು ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಬಂಧಿತರನ್ನ ಹೊನಹಳ್ಳಿ ಠಾಣೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ ವಾರ್ತಾ ಪ್ರಸಾರ ಮುಂದುವರಿಯುವುದು. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ಮನ್ನಾ ಮಾಡಲಿ ಎಂದು ಹುಳಿಯಾರಿನಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಒತ್ತಾಯಿಸಿದ್ದಾರೆ. ರೈತರು ಕೃಷಿಯಿಂದ ವಿಮುಖರಾಗದಂತೆ ಸರ್ಕಾರಗಳು ಎಚ್ಚರ ವಹಿಸಬೇಕು ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಹೇಳಿದರು. ಸಮಗ್ರ ಕೃಷಿ ಅಭಿಯಾನದ ಅಂಗವಾಗಿ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಎಂಬ ಘೋಷಣೆಯಡಿ ಹುಳಿಯಾರಿನ ಅಂಬೇಡ್ಕರ್ ಭವನದಲ್ಲಿ ಕೃಷಿ ಪ್ರಚಾರ ಮತ್ತು ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ರೈತರನ್ನ ಯಾವುದೇ ಸರ್ಕಾರಗಳು ಶೋಷಣೆ ಮಾಡದೆ ಅವರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡಬೇಕು. ತೀವ್ರ ಬರ ಎದುರಾಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟೀಕೃತ ಬ್ಯಾಂಕುಗಳಲ್ಲಿರುವ ರೈತರ ಸಾಲ ಮನ್ನಾ ಮಾಡಬೇಕು. ಆದರೆ ಕೇಂದ್ರ ಸರ್ಕಾರ ರೈತರ ಸಹಾಯಕ್ಕೆ ಬಾರದೆ ಉದ್ಯಮಿಗಳ ಪರ ನಿಂತಿದೆ ಎಂದು ಆರೋಪಿಸಿದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ ಪ್ರಸ್ತುತ ಬರದ ಸನ್ನಿವೇಶದಲ್ಲಿ ರೈತರು ಗಿಡಮರ ಬೆಳೆಸಿ ಪರಿಸರ ಸಮತೋಲನ ಕಾಪಾಡಬೇಕು. ಚಿಕ್ಕನಾಯ್ಕನಹಳ್ಳಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ಕೆಲ ರಾಜಕಾರಣಿಗಳು ರಾಜಕೀಯ ಮಾಡುತ್ತಿದ್ದಾರೆ. ರೈತರನ್ನ ಎತ್ತಿಕಟ್ಟುವ ಕೆಲಸ ನಿರಂತರವಾಗಿ ನಡೆಯುತ್ತಿದ್ದು ಯೋಜನೆ ಅನುಷ್ಠಾನಕ್ಕೆ ತೊಂದರೆಯಾಗುತ್ತಿದೆ ಎಂದರು. ಸಹಾಯಕ ಕೃಷಿ ನಿರ್ದೇಶಕ ಹೊನ್ನದಾಸೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ, ಮಹಾಲಿಂಗಯ್ಯ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಬಿಎನ್ ಲೋಕೇಶ್ ಇತರರು ಇದ್ದರು. ತುಮಕೂರಿನಲ್ಲಿ ಮಾಜಿ ಸಂಸದ ಆಯನೂರು ಮಂಜುನಾಥ್ ನೇತೃತ್ವದಲ್ಲಿ ಬಿಜೆಪಿಯ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಹಗಲು ಹೊತ್ತಲ್ಲಿ ನಿದ್ರೆ ಮಾಡುವ ಸಿಎಂ ಸಿದ್ದರಾಮಯ್ಯ ರಾತ್ರಿ ಹೊತ್ತು ಮಾಡುವ ನಿಶಾಚಾರ್ಯ ಕಾರ್ಯಕ್ರಮವೇನು ಎಂಬುದು ರಾಜ್ಯದ ಜನರಿಗೆ ತಿಳಿಸಬೇಕು. ಈ ಬಗ್ಗೆ ಮುಖ್ಯಮಂತ್ರಿಗಳೇ ತಿಳಿಸಲಿ ಎಂದು ಬಿಜೆಪಿ ನಾಯಕ ಮಾಜಿ ಸಂಸದ ಆಯನೂರು ಮಂಜುನಾಥ್ ಹೇಳಿದರು. ತುಮಕೂರಿನಲ್ಲಿ ಬಿಜೆಪಿ ವಿರಕ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಆಯನೂರು ಹಗಲಿನ ನಿದ್ರೆ ಮಂಪನಿನಲ್ಲಿ ಸಿದ್ದರಾಮಯ್ಯ ಏನೇನೋ ಹೇಳಿಕೆ ನೀಡುತ್ತಿದ್ದಾರೆ. ಹಸು ತಿನ್ನುತ್ತೇನೆ ಅಂತಾರೆ, ಇಲ್ಲ ಕುರಿ ಮಾತ್ರ ತಿಂತೇನೆ ಅನ್ನುತ್ತಾರೆ, ನಾನು ಹಿಂದೂ ಎಂದು ಹೇಳುತ್ತಾರೆ ಎಂದು ವ್ಯಂಗ್ಯವಾಡಿದ್ರು. ಸಿದ್ದರಾಮಯ್ಯ ಹಿಂದೂ ಆಗಿದ್ರು ಸಂತೋಷ, ಅಲ್ಲದಿದ್ರು ಸಂತೋಷ ಎಂದು ಆಯನೂರು ಮಂಜುನಾಥ್ ಮಂಗಳೂರಿನಲ್ಲಿ ಮರ್ಡರ್ ಪಾಲಿಟಿಕ್ಸ್ ನಡೆಯುತ್ತಿದೆ, ನಿಷೇಧಿಸಬೇಕಾದ ಪಿಡಿಎಫ್ಐ ಸಂಘಟನೆಯವರ ಮೇಲಿನ ಕೇಸುಗಳನ್ನು ರದ್ದುಗೊಳಿಸಿ ಅವರಿಗೆ ಸುಪಾರಿ ನೀಡಲಾಗಿದೆ ಎಂದು ಟೀಕಿಸಿದರು. ವಿರಕ್ತ ಕಾರ್ಯಕ್ರಮದಡಿ ರಾಜ್ಯದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಪ್ರಧಾನಿ ಮೋದಿ ಸರ್ಕಾರದ ಕಾರ್ಯಕ್ರಮಗಳ ಪರಿಚಯ ಮಾಡಲಾಗುತ್ತಿದೆ ಎಂದರು. 77ರಲ್ಲಿ ಜನತಾ ಈ ಸೋಷಿಯಲಿಸ್ಟ್ ಮೂಮೆಂಟ್ ಅಲ್ಲೇ ಬಂದಂತವರು, ಆವಾಗ ಗುಜರಾತಿನ ಹಾಸ್ಟೆಲ್ಗಳಲ್ಲಿ
ಆ ಥರ ವಿದ್ಯಾರ್ಥಿಗಳನ್ನ ಹತ್ತಿಕ್ಲಿಕ್ಕೆ ಹೋಗಿದ್ದಕ್ಕೋಸ್ಕರನೇ ಅಲ್ಲಿರ್ತಕ್ಕಂಥ ಸರ್ಕಾರ ಬಿದ್ದೋಯ್ತು, ಒರಿಸ್ಸಾದ ನಂದಿನಿ ಸತ್ಪತಿ ಬಿದ್ದೋಯ್ತು, ಬಿಹಾರದ ಗಪೂರ್ ಬಿದ್ದೋಯ್ತು. ನಂತರ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದೊಳಗೆ ಇಡೀ ದೇಶದಲ್ಲಿ ಬದಲಾವಣೆ ಬಂತು. ಆದರೆ ಯುವಕರನ್ನ ಹತ್ತಿಕ್ಕುವಂಥ ಪ್ರಯತ್ನಕ್ಕೆ ಹೋಗೋದು ಬೇಡ. ದೇಶದಲ್ಲೇ ಒಂದು ದೊಡ್ಡ ಬದಲಾವಣೆ ಬಂದಿರೋದು ಸ್ವತಃ ಅವ್ರಿಗೆ ಗೊತ್ತಿದೆ. ಅವಧಿಯೊಳಗೆ ತುರ್ತು ಪರಿಸ್ಥಿತಿ ಬಂತು, ಎಷ್ಟು ಜನ ಜೈಲಿಗೆ ಹೋದ್ರೆ ಗೊತ್ತಿದೆ. ಅಂಥ ಮೂರ್ಖತನ ಮತ್ತೊಮ್ಮೆ ಅವರು ಮಾಡೋಕ್ಕೆ ಬಯಸಿದರೆ ಅದನ್ನು ನಾನು ಏನು ಹೇಳೋದಿಲ್ಲ. ಮೂರ್ಖರ ನಿರ್ಧಾರಗಳನ್ನು ನಾವು ಹೇಗೆ ವಿರೋಧಿಸಬೇಕೋ ಹಾಗೆ ವಿರೋಧಿಸ್ತೇವೆ. ವಿರಕ್ತ ಕಾರ್ಯಕ್ರಮ ಉಸ್ತುವಾರಿಗಳಾದ ಚೀನಾ ರಾಮು, ಹರೀಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಮುಖಂಡರಾದ ಹಾಲನೂರು ಲೈಪಾಕ್ಷಿ, ರವಿಶಯ್ಯ, ಸಿಎಸ್ ರಮೇಶ್ ಮೊದಲಾದವರು ಭಾಗವಹಿಸಿದರು. ತಿಪಟೂರು ಅಂಬಾನಿಕೆರೆ ಅಂಗಳ ಕುಡುಕರ ತಾಣವಾಗಿದೆ. ವಾಯುವಿಹಾರಕ್ಕೆ ಬರುವ ನಾಗರಿಕರು ಇದರಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಲು ನಾಗರಿಕರು ಒತ್ತಾಯಿಸಿದ್ದಾರೆ. ಸ್ವಚ್ಛ ಪರಿಸರ ನಿರೀಕ್ಷಿಸಿದ ತಿಪಟೂರಿನ ಅಂಬಾನಿಕೆರೆ ಆವರಣ ಕುಡುಕರ ತಾಣವಾಗಿದೆ. ಇಲ್ಲಿ ಹಗಲು ರಾತ್ರಿ ಎನ್ನದೆ ಕುಡುಕರು ಗುಂಪು ಗುಂಪಾಗಿ ಸೇರಿ ಮದ್ಯ ಸೇವನೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ನಾಗರಿಕರು ಕೆರೆ ಆವರಣಕ್ಕೆ ಹೋಗಲು ಮುಜುಗರ ಪಡುವಂತಹ ಸ್ಥಿತಿ ಇದೆ. ತಿಪಟೂರು ನಗರದ ಸೌಂದರ್ಯೀಕರಣವಾದ ಭಾಗವಾಗಿ ಅಂಬಾನಿಕೆರೆಯನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುತ್ತಿದೆ. ಗಿಡಗಂಟೆ ತೆರವು ಮಾಡಿ ಕೆರೆ ಸ್ವಚ್ಛಗೊಳಿಸದೆ ಕೆರೆ ಅಂಗಳ ಸುತ್ತ ತಂತಿ ಗ್ಯಾಲರಿ ಹಾಕಿ ಜನ ಓಡಾಡಲು ಫುಟ್ಪಾತ್ ನಿರ್ಮಿಸಲಾಗಿದೆ. ಆದರೆ ಕುಡುಕರ ಹಾವಳಿಯಿಂದಾಗಿ ಜನ ಕೆರೆ ಮೈದಾನಕ್ಕೆ ಬರಲು ಹಿಂಜರಿಯುವಂತಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ನಿತ್ಯ ನೂರಾರು ಜನ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಕೆರೆ ಮೈದಾನಕ್ಕೆ ವಾಯುವಿಹಾರಕ್ಕೆ ಬರುತ್ತಾರೆ. ಕುಡುಕರ ವರ್ತನೆಗೆ ಇವರು ಮುಜುಗರ ಪಡುವಂತಾಗುತ್ತದೆ. ಕೆರೆ ಪಕ್ಕದಲ್ಲೇ ಎಂಎಸ್ಐಎನ್ನ ಮದ್ಯ ಮಾರಾಟ ಮಳಿಗೆ ಇದ್ದು ಅಲ್ಲಿ ಮದ್ಯ ಖರೀದಿಸಿ ಕೆರೆ ಅಂಗಳಕ್ಕೆ ಬಂದು ಸೇವನೆ ಮಾಡುತ್ತಾರೆ. ಆರಂಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜಿಸಲಾಗಿತ್ತು. ಈಗ ಸಣ್ಣ ನೀರಾವರಿ ಇಲಾಖೆ ಕೆರೆ ಜವಾಬ್ದಾರಿ ವಹಿಸಿಕೊಂಡಾಗಿನಿಂದ ಕುಡುಕರನ್ನ ತಡೆಯಲು ಸಾಧ್ಯವಾಗಿಲ್ಲ. ಮದ್ಯದ ಖಾಲಿ ಬಾಟಲ್ಗಳು ಕೆರೆ ಅಂಗಳದ ತುಂಬ ಎಲ್ಲೆಂದರಲ್ಲಿ ಬಿದ್ದಿವೆ. ಇಂತಹ ವಾತಾವರಣಕ್ಕೆ ಕಡಿವಾಣ ಹಾಕಬೇಕು. ಕುಡುಕರ ಹಾವಳಿ ತಡೆದು ನಾಗರಿಕರು ನಿರಾಳವಾಗಿ ವಾಯುವಿಹಾರ ಮಾಡಲು ಅನುವು ಮಾಡಿಕೊಡಬೇಕು. ಕೆರೆಯ ಅಂಗಳದಲ್ಲಿ ಸ್ವಚ್ಛ ಪರಿಸರ ಉಳಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಅಂಬಾನಿಕೆರೆಗೆ ಸೆಕ್ಯೂರಿಟಿಯನ್ನ ನೇಮಿಸಿ ಕುಡುಕರ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಮತ್ತಷ್ಟು ಗಿಡಮರಗಳನ್ನ ಬೆಳೆಸಿ ನಾಗರಿಕರು ವಿಶ್ರಾಂತಿ ಪಡೆಯುವ ವಾತಾವರಣವನ್ನ ಕೆರೆ ಅಂಗಳದಲ್ಲಿ ಬೆಳೆಸಬೇಕು ಎಂದು ನಾಗರಿಕರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವವರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯಿಸಿ ತುಮಕೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಇಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿವೆ. ಅದರಲ್ಲೂ ಬಿಜೆಪಿ ಕೋಮುವಾದ ಕೆರಳುವ ರೀತಿ ವರ್ತಿಸುತ್ತಿದ್ದು ಆ ಪಕ್ಷದ ನಾಯಕರು ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದು ಎಸ್ಡಿಪಿಐ ಕಾರ್ಯದರ್ಶಿ ಮುಕ್ತಾರ್ ಅಹಮದ್ ಆರೋಪಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಸ್ಡಿಪಿಐ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ದಕ್ಷಿಣ ಕನ್ನಡದಲ್ಲಿ ಶರತ್ ಕೊಲೆ ಮಾಡಿರುವ ಕೃತ್ಯ ಖಂಡನೀಯ. ಕೊಲೆಗಾರನನ್ನು ಈ ಕೂಡಲೇ ಬಂಧಿಸಿ ಶಿಕ್ಷೆ ನೀಡಬೇಕು. ಆದರೆ ಶರತ್ ಕೊಲೆ ವಿಚಾರವನ್ನೇ ನೆಪ ಮಾಡಿಕೊಂಡು ಶಾಂತಿ ಕದಡುವ ವಾತಾವರಣ ಮಾಡುತ್ತಿರುವುದು ಒಳ್ಳೆಯದಲ್ಲ. ಯಾರೇ ಕಿಡಿಗೇಡಿ ಕೃತ್ಯ ಮಾಡಿದ್ರೂ ಅವರನ್ನ ಬಂಧಿಸಿ ಪೊಲೀಸರು ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿಯ ಸಂಸದರಾದ ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್ ಅವರು ಗೊಂದಲದ ಹೇಳಿಕೆ ನೀಡುವ ಮೂಲಕ ಶಾಂತಿಗೆ ಭಂಗ ತರುವ ಕಾರ್ಯ ಮಾಡುತ್ತಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾಯಕರು ಜವಾಬ್ದಾರಿಯಿಂದಲೇ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಮನುಷ್ಯತ್ವದ ಕೊಲೆ ಅಂತ ನಾವು ಖಂಡಿಸ್ತೀವಿ. ಇದು ನಾವು ಯಾವುದೇ ಆಗಲಿ ಕಾನೂನು ವಿರುದ್ಧವಾಗಿ ಕೆಲಸ ಮಾಡಲ್ಲ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡಲ್ಲ. ಈ ದೇಶದಲ್ಲಿ ಕೊಟ್ಟಿರುವಂತ ನಮ್ಮ ಹಿರಿಯರು ಸಂವಿಧಾನ ಒಳ್ಳೆ, ಈ ನಮ್ಮ ದೇಶದಲ್ಲಿರೋದಂತ ಸಂವಿಧಾನ ಯಾವುದೇ ಒಂದು ಪ್ರಪಂಚದಲ್ಲಿ ನಮಗೆ ಸಿಗೋದಿಲ್ಲ. ಇಂತ ಒಂದು ಸಂವಿಧಾನ ಐತೆ, ಈ ಸಂವಿಧಾನಕ್ಕೆ ನಾವು ತಲೆ ಬಾಗಿಸ್ತೀವಿ. ಮತ್ತೆ ಇನ್ನು ಕಾನೂನಿಗೂ ನಾವು ತಲೆ ಬಾಗಿಸ್ತೀವಿ. ಯಾವುದೇ ನಮ್ಮ ಅಧಿಕಾರಿಗಳಾಗ್ಲಿ ಅವರ ಅಧಿಕಾರಿಗಳಿಗೂ ನಾವು ತಲೆ ಬಾಗಿಸ್ತೀವಿ. ಕಾನೂನು ವಿರುದ್ಧವಾಗಿ ನಾವು ಯಾವುದೇ ಒಂದು ಎಸ್ಡಿಪಿ ಕೆಲಸ ಮಾಡಲ್ಲ.
ಆದ್ರೆ ಇವತ್ತು ಶೋಭಾ ಕರಂದ್ಲಾಜಿ ಅವರಿಗೆ ನಾಲ್ಗೆಗೆ ಯಾವುದೇ ಇಡ್ತಾ ಇಲ್ಲ. ನಾನು ಏನೇ ಹೇಳ್ತೀನಿ ಅದು ನನಗೆ ಸೀಮಿತ, ನಾನು ಏನ್ ಮಾಡ್ತೀನಿ ಅದೇ ಕಾನೂನು ಅನ್ನೋ ರೀತಿ ಮಾತಾಡ್ತಾವ್ರೆ ಇವ್ರು. ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸ, ಬೆಂಕಿ ಹಚ್ಚುವಂತ ಮಾತುಗಳಾಡ್ತಾವ್ರೆ ಇವ್ರ ನಾಲ್ಗೆಗೂ ಕಡಿವಾಣ ಹಾಕ್ಬೇಕು. ಕಾನೂನುಬದ್ಧವಾಗಿ ಇವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಾ ಆ ಕ್ರಮವನ್ನು ಜರುಗಿಸ್ಬೇಕು ಅಂತ ನಾವು SDP ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. SDPI ಜಿಲ್ಲಾಧ್ಯಕ್ಷ ಶಬೀರ್ ಅಹಮದ್, ಮುಖಂಡ ಶಮ್ಶೀರ್ ಅಹಮದ್ ಇತರರು ಇದ್ದರು. ಧರ್ಮ ಕಾರ್ಯಗಳಿಂದಲೇ ಮಹಾತ್ಮರು ಜನಮಾಸದಲ್ಲಿ ಉಳಿದಿದ್ದಾರೆ ಎಂದು ಹುಳಿಯಾರಿನಲ್ಲಿ ವಾಸವಿ ಕ್ಲಬ್ನ ನಾಗಭೂಷಣ್ ತಿಳಿಸಿದ್ದಾರೆ. ಬಸವಣ್ಣ, ಕನಕ, ಬುದ್ಧ ಹೀಗೆ ಅನೇಕರು ನಮ್ಮ ನಗಲಿ ನೂರಾರು ವರ್ಷಗಳೇ ಕಳೆದರೂ ಇನ್ನೂ ಜನಮಾಸದಲ್ಲಿ ಮರೆಯಾಗಿಲ್ಲ. ಇದರರ್ಥ ಸಮಾಜಮುಖಿ ವ್ಯಕ್ತಿತ್ವ ರೂಢಿಸಿಕೊಂಡರೆ ಸ್ಥಿರಸ್ಥಾಯಿಯಾಗಿ ಉಳಿಯಲು ಸಾಧ್ಯ ಎಂದು ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ನ ರಾಷ್ಟೀಯ ಉಪಾಧ್ಯಕ್ಷ HS ನಾಗಭೂಷಣ್ ತಿಳಿಸಿದರು. ಹುಳಿಯಾರಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ವಾಸವಿ ಕ್ಲಬ್ ಉದ್ಘಾಟಿಸಿ ಮಾತನಾಡಿ, ಪ್ರತಿ ತಿಂಗಳು ಮಾಸಿಕ ಸಭೆ ನಡೆಸಿ ಸೇವಾ ಕಾರ್ಯಗಳ ಬಗ್ಗೆ ಸಲಹೆ ಸೂಚನೆ ಪಡೆಯುವುದು, ಕಾಲಕಾಲಕ್ಕೆ ಸರ್ವ ಸದಸ್ಯರ ಸಭೆ ಕರೆದು ಬಜೆಟ್ ಮಂಡನೆ ಮಾಡುವುದು, ಅಧಿಕಾರ ಹಂಚಿ ಅನುಭವಿಸುವುದು ಹಾಗೂ ಗ್ರಾಮದ ಜನರ ಅಗತ್ಯ ಮನಗೊಂಡು ಪೂರೈಸುವ ನಿಟ್ಟಿನಲ್ಲಿ ಸೇವಾ ಕಾರ್ಯ ಮಾಡುವುದರಿಂದ ಸಂಘ ದೀರ್ಘಕಾಲ ಉಳಿಯಲು ಸಾಧ್ಯ. ಒಟ್ಟಾರೆ ಪಾರದರ್ಶಕ ಆಡಳಿತ ಮತ್ತು ಒಗ್ಗಟ್ಟಿನ ಮಂತ್ರವೇ ಸಂಘಗಳ ಏಳಿಗೆಗೆ ಗುಟ್ಟು ಎಂದರು. ವಾಸವಿ ಕ್ಲಬ್ನ AR ರವಿಕುಮಾರ್ ಮಾತನಾಡಿ, ವಾಸವಿ ಕ್ಲಬ್ 8 ರಾಷ್ಟಗಳಲ್ಲಿ 1600 ಸಕ್ರಿಯ ಕ್ಲಬ್ಗಳಿದ್ದು ವಾರ್ಷಿಕ 50 ಕೋಟಿ ರೂಪಾಯಿಗಳಷ್ಟು ಸೇವಾ ಕಾರ್ಯ ಮಾಡುತ್ತಿದೆ. ಸಂಘದ ಸದಸ್ಯರಾಗಲು ಆರ್ಯ ವೈಶ್ಯಗೆ ಮಾತ್ರ ಅವಕಾಶವಿದ್ದರೂ ಸೇವಾ ಕಾರ್ಯವನ್ನು ಜಾತಿ ತಾಮರಸ್ಯವಿಲ್ಲದೆ ಮಾಡಲಾಗುತ್ತದೆ. ನಮ್ಮ ಸೇವೆ ಗುರುತಿಸಿ 2013 ರಾಷ್ಟಪತಿಗಳು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. 2016 SIO ಪ್ರಮಾಣಪತ್ರ ಲಭಿಸಿದೆ ಎಂದರು. ರಾಜ್ಯ ಆರ್ಯ ವೈಶ್ಯ ಮಹಾಸಭಾದ ನಿರ್ದೇಶಕ LR ಚಂದ್ರಶೇಖರ್, ಹುಳಿಯಾರು ವಾಸವಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷ TCB ಕುಮಾರ್, ಕಾರ್ಯದರ್ಶಿ ಪೂಜಿತಾ, ಖಜಾಂಜಿ LR ಸುಧೀರ್, ರವಿಕೀರ್ತಿ ಇತರರು ಇದ್ದರು. ತುಮಕೂರಿನಲ್ಲಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾ BR ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂದು ಮಾಜಿ ಶಾಸಕ ಗಂಗಾ ಹನುಮಯ್ಯ ಕರೆ ನೀಡಿದರು. ತುಮಕೂರಿನಲ್ಲಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಡಾ BR ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿದ್ಯಾವಂತ ದಲಿತರಿಗೆ ಯಾವುದೇ ಅಸ್ಪೃಶ್ಯತೆ ಕಳಂಕ ಬರುವುದಿಲ್ಲ, ಆದ್ದರಿಂದ ದಲಿತ ವರ್ಗದಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕೆಂದು ಹೇಳಿದರು. ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ HS ಕೋದಂಡರಾಮ್ ಮಾತನಾಡಿ, ನಮ್ಮ ದೇಶದಲ್ಲಿ ದೇವಸ್ಥಾನಕ್ಕೆ ಕೊಟ್ಟ ಮಹತ್ವ ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ವಿದೇಶಗಳಲ್ಲಿ ಅಳವಡಿಸಿಕೊಳ್ಳುತ್ತಿದ್ದು ಆದರೆ ನಮ್ಮ ದೇಶದಲ್ಲೇ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದರು. ಯಾರು ಓದಿರ್ತಾರೆ ಅಂತವರಿಗೆ ಈ ಅಸ್ಪೃಶ್ಯತೆ ಕಳಂಕ ಇರಲ್ಲ. ಯಾರು ಕೂಡ ನೀವು ಹರಿಜನರು ದೂರ ನಿಂತ್ಕೊಳ್ಳಿ ಅಂತ ಯಾರು ಹೇಳ. ಹಾಗಾಗಿ ಇವತ್ತು ಸಮಾಜ ಏನು ದಿನೇ ದಿನ ಒಂದು ಬದಲಾವಣೆಗಳನ್ನ ಮಾಡ್ತಕ್ಕಂತ ಕೆಲಸ ಇವತ್ತು ಆಗ್ತಾ ಇದೆ. ಇದರಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಗೆಳೆಯರ ಬಳಗದ ಅಧ್ಯಕ್ಷ N ಗೋವಿಂದರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಗಂಗಲಿಂಗಯ್ಯ, ಸೇನೆ ಜಿಲ್ಲಾಧ್ಯಕ್ಷ ಜಿ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್, ಉಪಾಧ್ಯಕ್ಷ ವಿಜಯ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.